ಬಾಬಾಪುರವರ 150ನೇ ಜನ್ಮ ವರ್ಷಾಚರಣೆ ಅಂಗವಾಗಿ ನಾವು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡರು. ಅದರಲ್ಲಿ ಬಹಳ ವಿಶೇಷವಾದ್ದು ಅಂತ ಹೇಳಿದ್ರೆ ಗಾಂಧಿ ಅಂಗಳದಲ್ಲಿ ಗಾಂಧಿ ಚಿಂತಕರು ಅನ್ನುವಂಥ ಕಾರ್ಯಕ್ರಮ. ಈಗಾಗಲೇ ಈ ಕಾರ್ಯಕ್ರಮದಲ್ಲಿ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಾದಂಥ ಡಾಕ್ಟರ್ ಎಚ್ ಎಸ್ ದೊರೆಸ್ವಾಮಿಯವರು, ಹಿರಿಯ ಪತ್ರಿಕೋದ್ಯಮಿಗಳಾದಂಥ ನಾರೋಜ ಪಾಟೀಲ್ ಪುಟ್ಟಪ್ಪರವರು, ಆನಂತರ ಸರ್ವೋದಯ ಕಾರ್ಯಕರ್ತ ಶ್ರೀಮತಿ ಚನ್ನಮ್ಮ ಹಳ್ಳಿಕೇರಿ ಇವರೆಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ದುರಾದೃಷ್ಟವಶ ಕೋಚ್ ಅನ್ಬಸಪ್ಪನವರಿಗೆ ಅವರನ್ನು ಈ ಕಾರ್ಯಕ್ರಮ ಕರೆದು ದಿವಸ ಯಾವುದೋ ಒಂದು ಮುಷ್ಕರ ಆಯಿತು ಬೆಂಗಳೂರು ನಗರದಲ್ಲಿ. ಆ ದಿವಸ ನಾವು ಕಾರ್ಯಕ್ರಮ ಮುಂದೂಡಿದ್ವಿ. ಮತ್ತೆ ನಾವು ದಿನಾಂಕ ಗೊತ್ತು ಮಾಡುವಷ್ಟರಲ್ಲಿ ದುರ್ದೈವಶ ಅವರು ನಮ್ಮನ್ನು ಅಗಲಿದ್ರು. ಹಾಗಾಗಿ ಕೋಚ್ ಅನ್ಬಸಪ್ಪನವರ ಅವರ ಒಂದು ಜೊತೆಗಿನ ಸಂವಾದ ನಮ್ಮ ಯುವಕರಿಗೆ ಸಿಗದೆ ಹೋದದ್ದು ಇದೊಂದು ದೌರ್ಭಾಗ್ಯ ನಮ್ಮ ಅಂತೇಳಿ ನಾನು ಕೂಡ ಅಂದ್ಕೊಂಡಿದ್ದೇನೆ. ಸ್ನೇಹಿತರೆ, ಇವತ್ತು ನೀವು ಹತ್ತಾರು ಪುಸ್ತಕಗಳನ್ನು ಓದಿ ಕಲೀಲಿಕ್ಕೆ ಆಗದೇ ಇರುವಂಥದ್ದನ್ನು ಮುಖಾಮುಖಿಯಾಗಿ, ಇಂಥ ಮಹಾನ್ ಸಾಧಕರ ಮುಖಾಮುಖಿಯಾಗಿ ನೀವು ಅನೇಕ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನಾನು ವಿದ್ಯಾರ್ಥಿಗಳಲ್ಲಿ ವಿಶೇಷವಾಗಿ ನಾನು ಕೇಳ್ಕೊಳ್ಳೋದೇನು ಅಂದರೆ, ಅವರ ಬದುಕನ್ನು ದೈವಿಕ ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡಿ. ದಯವಿಟ್ಟು ಯಾರು ಮಾತಾಡ್ತಾ ಇರುವಂಥ ಮಕ್ಕಳು ನೋಡಿ ಮುಂದೆ ನೋಡಿ, ಅವರ ಬದುಕಿನ ಸಾಧನೆ ಏನು, ಆ ಸಾಧನೆಯಲ್ಲಿ ಇರ್ತಕ್ಕಂಥ ಅವರ ಮೌಲ್ಯ ಏನು, ಇದನ್ನು ಗ್ರಹಿಸುವಂಥ ಕೆಲಸ ನೀವು ಮಕ್ಕಳು ಮಾಡಬೇಕು. ಹಾಗಾಗಿ ನೀವು ನಿಮ್ಮ ಮನಸ್ಸಿನಲ್ಲಿ ಹೊಡೆದಂಥ ಎಷ್ಟೇ ಕ್ಷುಲ್ಲಕ ಇರಲಿ, ಆ ಪ್ರಶ್ನೆಯನ್ನು ನೀವು ಎತ್ತುವಂಥ ಧೈರ್ಯ ಮಾಡಬೇಕು. ಆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಕೊಡಲಿಕ್ಕೆ ನಮ್ಮ ಪ್ರಸನ್ನ ಹೆಗ್ಗೋಡವರು ನನ್ನ ಜೊತೆ ಇದ್ದಾರೆ. ನಿಮಗೆಲ್ಲ ಗೊತ್ತಿದೆ, ಅವರಿಗೆ ಕರ್ನಾಟಕ ಸರ್ಕಾರ ಕಳೆದ ವರ್ಷ ಗಾಂಧಿ ಶಾಂತಿ ಪುರಸ್ಕಾರವನ್ನು, ಗಾಂಧಿ ಸೇವಾ ಪುರಸ್ಕಾರವನ್ನು ನೀಡಿ ಗೌರವಿಸಿದೆ. ಇದು ಅತ್ಯುನ್ನತ ಅತ್ಯಂತ ಪ್ರತಿಷ್ಠಿತವಾದಂಥ ಒಂದು ಗಾಂಧಿ ಪ್ರಶಸ್ತಿ ಸರ್ಕಾರದಿಂದ ದೊರಕತಕ್ಕಂಥದ್ದು. ಅದು ಜೀವಮಾನ ಸಾಧನೆ ಕೊಡುವಂಥ ಪ್ರಶಸ್ತಿ. ಯಾರು ಗಾಂಧಿ ಬದುಕನ್ನು ಬದುಕಿ ಅದರಂತೆ ಸಮಾಜಕ್ಕೆ ತಮ್ಮ ಕೊಡುಗೆಯನ್ನು ನೀಡುತ್ತಾರಲ್ಲ ಅಂಥವರನ್ನು ಗುರುತಿಸಿಕೊಳ್ಳುವಂಥ ಗೌರವ, ಅದಕ್ಕೆ ಮಾನ್ಯ ಪ್ರಸನ್ನ ಹೆಗ್ಗೋಡವರು ಪಾತ್ರರಾಗಿರ್ತಕ್ಕಂಥದ್ದು. ಅವರಿಗಂತೂ ನಮ್ಮ ಜೊತೆಯಲ್ಲಿರ್ತಕ್ಕಂಥದ್ದೇ ಗಾಂಧಿ ಭವನದ ಸೌಭಾಗ್ಯ ಅಂತೇಳಿ ನಾನು ಕೂಡ ಭಾವಿಸ್ಕೊಂಡಿದ್ದೇನೆ. ಸ್ನೇಹಿತರೆ, ಇನ್ನೊಂದು ಮಾತು ನಾನು ಹೇಳಬೇಕು, ನಮ್ಮ ಜೊತೆಯಲ್ಲಿ ಎನ್ ಆರ್ ವಿಶ್ವಕುಮಾರ್ ಅವರು ಇದ್ದಾರೆ. ವಿಶ್ವಕುಮಾರ್ ಒಬ್ಬ ಒಳ್ಳೆಯ ಸಂಸ್ಕೃತಿ ಚಿಂತಕ, ಒಳ್ಳೆಯ ಲೇಖಕ. ಎಲ್ಲ ಈ ನಮ್ಮ ಗಾಂಧಿ ಭವನದ ಚಟುವಟಿಕೆ ಒಂದು ಪ್ರೇರಕ ಶಕ್ತಿಯಾಗಿದ್ದಾರೆ. ಅವರು ನಮ್ಮ ಸಮಿತಿಯಲ್ಲಿ ಕೂಡ ಸದಸ್ಯರಾಗಿ ಇಟ್ಕೊಂಡು ಅವರು ನಮ್ಮ ಶಕ್ತಿಯನ್ನು ತುಂಬಿದ್ದಾರೆ. ಅವರು ಪ್ರಸನ್ನ ಹೆಗ್ಗೋಡು ಅವರು ಭಾಳ ವರ್ಷಗಳಿಂದ ಪ್ರಾಯಶಃ 3-4 ದಶಕದಿಂದ ಅವರೊಬ್ಬರನ್ನೊಬ್ಬರು ಬಲ್ಲರು. ಹಾಗಾಗಿ ನಾನು ಅವರನ್ನು ಕೇಳಿಕೊಂಡೆ ಈ ಸಂವಾದ ಕಾರ್ಯಕ್ರಮವನ್ನು ನೀವು, ಯಾಕೆಂದರೆ ಅವರನ್ನ ಹೆಚ್ಚು ವೈಯಕ್ತಿಕ ಪರಿಚಯ ಇಟ್ಕೊಂಡಿರೋದ್ರಿಂದ ನೀವು ಅವರ ಬಗ್ಗೆ ಪ್ರಶ್ನೆಗಳು ಕೇಳೋದು, ಮಕ್ಕಳೊಂದಿಗೆ ಸ್ವಲ್ಪ ನೀವು ಮಾಡರೇಟ್ ಮಾಡುವಂಥ ಕೆಲಸ ನೀವು ಮಾಡಬೇಕು ಅಂದರೆ ಭಾಳ ಸಂತೋಷದಿಂದ ಒಪ್ಪಿ ನಮ್ಮ ಶಿವಕುಮಾರ್ ಅವರು ಬಂದಿದ್ದಾರೆ. ಅವರನ್ನು ಕೂಡ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ತೇನೆ. ಸ್ನೇಹಿತರೆ, ನಾನು ಹೆಚ್ಚು ಸಮಯ ತಗೊಳ್ಳಿಕ್ಕೆ ಹೋಗೋದಿಲ್ಲ. ಈಗ ನಮ್ಮ ಪ್ರಸನ್ನ ಹೆಗ್ಗೋಡು ಅವರ ಒಂದು ಕಿರು ಪರಿಚಯವನ್ನು, ಚಿತ್ರವನ್ನು ಈಗ ಬಿಂಬಿಸ್ತಾರೆ. ಅದು ನೋಡಿದ ನಂತರ ಸಂವಾದದ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಈ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಕೂಡ ಎಚ್ಚರಿಕೆಯಿಂದ ಇಟ್ಟು ಎಲ್ಲ ವಿಷಯಗಳನ್ನು ತಿಳ್ಕೊಂಡು, ಯಾಕೆಂದರೆ ನಾನು ಆಗಲೇ ಹೇಳಿದಾಗೆ 10 ಪುಸ್ತಕ ಓದಲು ಸಿಗದೇ ಇರುವಂಥ ಒಂದು ಸೌಲಭ್ಯ ನಿಮಗೆ ಮುಖಾಮುಖಿ ಕಾರ್ಯಕ್ರಮದಲ್ಲಿ, ಅದರ ಪ್ರಯೋಜನವನ್ನು ಪಡ್ಕೊಳ್ಳಿ. ಆಗ ಗಾಂಧಿ 150ನೇ ಜನ್ಮ ವರ್ಷಾಚರಣೆ ಸಾರ್ಥಕ ಆಗುತ್ತೆ. ನೋಡಿ, ಈ ದೇಶದಲ್ಲಿ ಈ ನಗರದಲ್ಲಿ ಸಾವಿರಾರು ಜನ ವಿದ್ಯಾರ್ಥಿಗಳಿದ್ದಾರೆ, ಆದರೆ ಕೆಲವಷ್ಟೇ ಒಂದು 150-200 ಮಾತ್ರ ನಿಮಗಷ್ಟೇ ಇದೊಂದು ಸೌಭಾಗ್ಯ ಸಿಕ್ಕಿದೆ. ಇದು ಒಂದು ಕೂಟಿಂತ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ, ಅದರಿಂದ ನೀವು ಇದರ ಮೌಲ್ಯವನ್ನು ಅರಿತುಕೊಂಡು ಕಾರ್ಯಕ್ರಮದ ಪ್ರಯೋಜನ ಪಡ್ಕೊಳ್ಬೇಕು ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ ಎಲ್ಲರೂ ವಂದಿಸಿ ನನ್ನ ಮಾತು ವಿರಾಮ ಇಟ್ಟೆ. ನಮಸ್ಕಾರ. ಸಮಾರಂಭ.